ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವಾಗ ಕೆಇಗಳಿಂದ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವಾಗ ಬಂದಿರೋದು ಟೋಟಲ್ 2 ಅಪ್ಡೇಟ್ನ ಕೊಡಾಗಿದೆ. ಸೊ ಅದರಲ್ಲಿ ಫಸ್ಟಿಗೆ ಬಂದುಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ನಮಗೆ ಲಾಸ್ಟ್ ಚಾನ್ಸ್ನ ಕೊಟ್ಟಿರ್ತಾರೆ. ಸೊ 7ರಿಂದ 8ನೇ ತಾರೀಕಿನವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದರು. ಬಟ್ ಆದರೂ ಕೂಡ ಕೆಲವು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಸೊ ಅವ್ರದ್ದು ಡಾಕ್ಯುಮೆಂಟಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೂ ಕೂಡ ಅವರು ವೆರಿಫಿಕೇಷನಲ್ಲಿ ಅಟೆಂಡ್ ಆಗಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಹಿತದೃಷ್ಟಿಯಿಂದ ಇವಾಗ ಇನ್ನೊಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಲಾಸ್ಟ್ ಚಾನ್ಸ್ ಆಗಿರುತ್ತೆ. ಮತ್ತು ಹಾಗೆಯೇ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದು 11ನೇ ತಾರೀಕಿಗೆ 11 ಅಕ್ಟೋಬರ್ಗೆ ಮಾಡಲಾಗುತ್ತೆ. ಸೊ ಹಾಗಾಗಿ ಇವಾಗ ಇಂಥ ವಿದ್ಯಾರ್ಥಿಗಳು ಆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಟೆಂಡ್ ಆಗ್ಬೋದು. ಸೊ ಇವಾಗ ನೀವು ಒಂದ್ಸಲ ಲಿಸ್ಟ್ನ ನೋಡ್ಕೊಳ್ಳಿ. ಸೊ ಎಲಿಜಿಬಲ್ ಮತ್ತು ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಲಿಸ್ಟ್ನ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಲಿಸ್ಟ್ನ ಒಂದ್ಸಲ ನೋಡ್ಕೊಳ್ಳಿ ಮತ್ತು ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ವೆರಿಫೈ ಆಗಿದ್ದಾನ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ನಿಮ್ಮದು ನೇಮ್ ಬಂದರೆ ನೀವು ಎಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗಿ ಕೆ ಆಫೀಸಿಗೆ ಹೋಗಿ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಮತ್ತು ಹಾಗೆಯೇ ಇವಾಗ ಯಾರಾದರೂ ಕ್ಯಾಂಡಿಡೇಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಅಂಥ ವಿದ್ಯಾರ್ಥಿಗಳು ಕೂಡ ಇವಾಗ KCET ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಟೆಂಡ್ ಆಗ್ಬೋದು. ಹಾಗೆಯೇ ನೆಕ್ಸ್ಟ್ ಆಗಿ ಬಂದುಬಿಟ್ಟು ಇವಾಗ ನೆಕ್ಸ್ಟ್ ಅಪ್ಡೇಟ್ನ ನೋಡಿದಾದರೆ, ಸೊ ಆ ಒಂದು ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತೇಳಿದರೆ ಎಲ್ಲ ವಿದ್ಯಾರ್ಥಿಗಳು ಇವಾಗ ಆ ಒಂದು ಅಪ್ಡೇಟ್ಗೋಸ್ಕರನೇ ವೇಟ್ ಮಾಡ್ತಿದ್ರಿ. ಏನಂತೇಳಿದರೆ ಇವಾಗ ನಮಗೆ ರಿವೈಸ್ಡ್ ಶೆಡ್ಯೂಲ್ನ ಬೀಳಾಗಿದೆ KCET ಫಸ್ಟ್ ರೌಂಡ್ದು. ಸೊ ಅದರಲ್ಲಿ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ನ ನೋಡೋದಾದರೆ, ಸೊ ಇವಾಗ ನಮಗೆ ಸೀಟ್ ಮ್ಯಾಟರ್ಸ್ ಮತ್ತು ಫೀ ರಿಸ್ಟ್ರಿಕ್ಷನ್ನ ಕೆ ವೆಬ್ಸೈಟಲ್ಲಿ ಬಿಡ್ತಾರೆ. ಅದು 10ನೇ ತಾರೀಕಿಗೆ 11 ಗಂಟೆ ನಂತರ ಬೀಳಾಗುತ್ತೆ. ಅದಾದ್ರೆ ನಾವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ 10ನೇ ತಾರೀಕಿನ ನಂತರ 10ರಿಂದ 12ನೇ ತಾರೀಕಿನ ನಂತರ 12ನೇ ತಾರೀಕಿವರೆಗೆ ನಾವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಮತ್ತು ಐ ಹೋಪ್ ಇದೇ ಟೈಮ್ ಪ್ರಕಾರ ನಮಗೆ ವೆರಿಫಿಕೇಷನ್ನೇ ಬಿಡ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಒಂದು ಡೇಟ್ನ ಕೊಟ್ಟಿದ್ರು, ಬಟ್ ಆ ಒಂದು ಡೇಟ್ಗೆ ವೆರಿಫಿಕೇಷನ್ ಸ್ಲಿಪ್ನ ಬಿಟ್ಟಿರಲಿಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಅದಕ್ಕೋಸ್ಕರನೇ ವೇಟ್ ಮಾಡ್ತಿದ್ರಿ. ಸೊ ಇವಾಗ ನೀವು ಏನೂ ಟೆನ್ಷನ್ ತೊಗೊಬೇಡಿ. ಸೊ ಇವಾಗ ನಮಗೆ ವೆರಿಫಿಕೇಷನ್ ಸ್ಲಿಪ್ನ 10ನೇ ತಾರೀಕಿನ ನಂತರ ಬೀಳಾಗುತ್ತೆ. ಅದಾದ್ರೆ ನೆಕ್ಸ್ಟ್ ಆಗಿ ಬಂದು ನಮಗೆ ಆಪ್ಷನ್ ಇಂಟ್ರೆ ಸ್ಟಾರ್ಟ್ ಆಗೋದು. ಸೊ ಫಸ್ಟ್ಗೆ ಮಾಕುಲರ್ ಬ್ರೆಂಡ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಆಪ್ಷನ್ ಇಂಟ್ರೆ ಸ್ಟಾರ್ಟ್ ಆಗೋದು. ಸೊ 11ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ. 11ನೇ ತಾರೀಕಿಗೆ 2 ಗಂಟೆ ನಂತರ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಿಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು. ಸೊ ಇದು ಆಫಿಷಿಯಲ್ ನ್ಯೂಸ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಬೇರೆ ಕಡೆ ಎಲ್ಲಿ ಹೋಗಿ ಕೇಳೋದು ಬೇಕಾಗಿಲ್ಲ. ಸೊ ಈ ಒಂದು ಪ್ರೊಸೆಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಹಂಗಂತ. ಸೊ ಇವಾಗ 10ನೇ ತಾರೀಕಿನವರೆಗೆ ವೇಟ್ ಮಾಡಿ. ಸೊ ಅವಾಗ ನಿಮಗೆ ವೆರಿಫಿಕೇಷನ್ ಸ್ಲಿಪ್ನ ಕೊಡ್ತಾರೆ. ಸೊ ಇವಾಗ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ. ಮತ್ತು ಹಾಗೆಯೇ ಇಂಪಾರ್ಟೆಂಟ್ ಆಗಿ ಬಂದುಬಿಟ್ಟು ಯಾರಾದರೂ ನಿಮ್ಮ ಫ್ರೆಂಡ್ಸ್ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ, ಅಥವಾ ನಾಟ್ ಎಲಿಜಿಬಲ್ ಆಗಿದ್ದರೆ ಅವರಿಗೆ ಒಂದ್ಸಲ ರಿಮೈಂಡ್ ಮಾಡಿ. ಸೊ ವಿತೌಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಈ ಒಂದು ಅಪ್ಡೇಟ್ನೊಂದಿಗೆ ವಿಡಿಯೋನ ಇಲ್ಲಿಗೆ ಮಾಡೋಣ. ಮತ್ತೆ ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋಲಿ. ಸೊ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ. ಮತ್ತು ಹಾಗೆಯೇ ಇದೇ ಥರ ನಮಗೆ ಫ್ಯೂಚರ್ ಕೂಡ ಎಲ್ಲ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್. ಟಾಟಾ.